ಗುಬ್ಬಿ ತಾಲೂಕಿನ ಚಿಕ್ಕೋನಹಳ್ಳಿ ಗ್ರಾಮದ ಬಳಿ ಲಾರಿಯೊಂದು ಪಲ್ಟಿ ಹೊಡೆದ ಪರಿಣಾಮ ಈ ಭಾಗದ ಜನರಿಗೆ ಆತಂಕವನ್ನು ಸೃಷ್ಟಿ ಮಾಡಿದೆ. ಕೆಶಿಪ್ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಡಿವೈಡರ್ಗಳನ್ನು ಹಾಕಿಲ್ಲ ಹಾಗೂ ಅವೈಜ್ಞಾನಿಕ ರೀತಿಯಲ್ಲಿ ನಿರ್ಮಾಣ ಮಾಡಿರುವುದರಿಂದ ಈ ಭಾಗದಲ್ಲಿ ಆಗಿಂದಾಗ್ಗೆ ಅಪಘಾತಗಳು ಸಂಭವಿಸುತ್ತಲೇ ಇವೆ. ಬಹಳ ಚಿಕ್ಕದಾದ ರಸ್ತೆ ಇರುವುದರಿಂದ ಅದರ ಮಧ್ಯದಲ್ಲಿಯೇ ಡಿವೈಡರ್ಗಳನ್ನು ಹಾಕಿರುವುದು ಮತ್ತು ಯಾವುದೇ ರೀತಿಯ ಮುನ್ಸೂಚನಾ ಫಲಕಗಳನ್ನು ಹಾಕದೇ ಇರುವುದರಿಂದ ರಾತ್ರಿ ವೇಳೆ ಬರುವಂತಹ ವಾಹನಗಳಿಗೆ ಯಾವುದೇ ಮಾಹಿತಿ ಇಲ್ಲದೆ ಡಿವೈಡರ್ಗಳಿಗೆ ಡಿಕ್ಕಿ ಹೊಡೆದು ಪಲ್ಟಿ ಹೊಡೆಯುತ್ತಿರುವಂಥದ್ದು ಸಾಮಾನ್ಯವಾಗಿದೆ. ಹಾಗಾಗಿ ಈ ಭಾಗದಲ್ಲಿ ವಾಸ ಮಾಡುತ್ತಿರುವಂತಹ ಸಾರ್ವಜನಿಕರಿಗೆ ಭಯದಲ್ಲಿಯೇ ಜೀವನವನ್ನು ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇದನ್ನು ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ನಿರ್ಮಾಣ ಮಾಡಬೇಕು ಎಂದು ಈ ಗ್ರಾಮದ ಜನರು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು ಮತ್ತು ಇದೇ ರೀತಿ ಸರಿಪಡಿಸದೆ ಹೋದರೆ ಪ್ರತಿಭಟನೆಯ ಹಾದಿಯನ್ನ ತುಳಿಯಬೇಕಾಗುತ್ತದೆ ಎಂದು ರೈತ ಹೋರಾಟಗಾರ ಲೋಕೇಶ್ ಮಾಹಿತಿಯನ್ನ ತಿಳಿಸಿದರು. ಈ ಒಂದು ಕೆಶಿಪ್ ರೋಡ್ ನಲ್ಲಿ ಆಗ್ತಿರೋದಕ್ಕೆ ಅನಾಹತ ಇವತ್ತು ಅಧಿಕಾರಿಗಳೇ ಅಂತ ನೇರ ಹೊಣೆ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಇವತ್ತು 8 ಸಾರಿ ನಾವು ಇದು ಸೇರಿದ್ರೆ ಅಲ್ಲೇ 3ನೇ ಸಾರಿ ಲಾರಿ ಬಿದ್ದಿದೆ. ಇಷ್ಟು ಬಿದ್ದರೂ ಕೂಡ ಇಲ್ಲೊಂದು ರೋಡಿಗೆ ರಿಫ್ಲೆಕ್ಟ್ ಲೈಟ್ ಆಗಲಿ ಇನ್ನೊಂದಾಗಲಿ ಅಳವಡಿಸ್ದಿಲ್ಲ, ಇವತ್ತು ಅನಾಹತಕ್ಕೆ ಗೀಡ್ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಅಕ್ಕಪಕ್ಕ ಏನು ಮನೆಗಳಿದಾವೆ ಅವ್ರು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ. ನಾವು 8 ಸರಿ ಗಮನಕ್ಕೆ ತಂದ್ರೂ ಯಾರು ಇದ್ರ ಬಗ್ಗೆ ಕ್ರಮ ತಗೊಂಡಲ್ಲೇ ಹೋಗ್ತಾ ಇರ್ತಾರೆ. ಜೊತೆಗೆ ಜನಕ್ಕೆ ಭಾಳ ಅಪಾಯ ಆಗಿದೆ ಇಲ್ಲಿ ಅಕ್ಕಪಕ್ಕದಾಗಿರೋರಿಗೆ. ಆಮೇಲೆ ಯಾರೇ ಡ್ರೈವಿಂಗ್ನವ್ರು ಬಂದ್ರೂ ಇದು ಡಿವೈಡರ್ ಯಾರಿಗೂ ಕಾಣ್ತಾ ಇಲ್ಲ. ಹಾಗಾಗಿ ಏನು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಿದ್ದಾರೋ ಇದು ಇವತ್ತು ಮುಂದೆ ಪ್ರಾಣ ಕಳೀತಕ್ಕಂಥ ಒಂದು ಅಪಾಯಕ್ಕೆ ಹೋಗ್ತಿದೆ. ಹಾಗಾಗಿ ನಾವು ಕೂಡ ಇವತ್ತು ಜನ ಇಲ್ಲಿರೋರು ಕೂಡ ಎಲ್ಲರೂ ಏನಿವತ್ತು ಗ್ರಾಮಸ್ಥರು ಕೂಡ ಗಲಾಟೆ ಮಾಡ್ತಿದ್ದಾರೆ. ಹಾಗಾಗಿ ತಾವು ಕೂಡಲೇ ಇದ್ರ ಬಗ್ಗೆ ಅಧಿಕಾರಿಗಳು ಏನಾರ ಕ್ರಮ ತಗೊಂಡು ಈ ಡಿವೈಡರ್ನ ರಿಫ್ಲೆಕ್ಸ್ ಲೈಟ್ ಹಾಕೋದೇ ಆಗಲಿ ಇನ್ನೊಂದಾಗಲಿ ಮಾಡದಲ್ಲಿ ಇದ್ರೆ PWD ಇವತ್ತೇನು ನಮ್ಮ ಇಂಜಿನಿಯರ್ ಆಫೀಸ್ ಅದ್ರ ಮುಂದೆ ನಾವು ಮುಂದಿನ ದಿನಗಳಿಗೆ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತೇಳಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇಲ್ಲಿ ಆಗ್ತಿರ್ತಕ್ಕಂಥ ಒಂದು ಅಪಾಯನ ಕೂಡಲೇ ಬಂದು ಅಧಿಕಾರಿಗಳು ಗಮನಕ್ಕೆ ತಗೊಂಡು ಇದನ್ನು ಏನಿದೆ ಡಿವೈಡರ್ ಇಲ್ಲಿ ಆಗ್ತಿರೋ ಅನವತ್ತು ಗಮ್ಸ್ ಹಾಕ್ಬೇಕಾ ಅಥವಾ ಒಂದು ರಿಫ್ಲೆಕ್ಸ್ ಲೈಟ್ ಮಾಡಬೇಕಾ ಅದನ್ನು ಕೂಡಲೇ ಮಾಡಬೇಕು ಅಂತ ಹೇಳ್ತೀವಿ. ಇದೇನಾರ ಮಾಡಲಿಲ್ಲ ಅಂದರೆ ನಾವೇ ಖುದ್ದಾಗಿ ಬಂದು ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಒಂದು ಹೇಳಿಕೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ.